ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ಪರಿಷದರಾದ ಸಂತ ಯಾಕೋಬ ಇವರ ಹಬ್ಬವನ್ನು ಆಚರಿಸುತ್ತದೆ, ಯಾಗಪ್ಪ ಇವರ ಹಬ್ಬವನ್ನು ಆಚರಿಸುತ್ತದೆ. ಆತ್ಮೀಯ ಸಹೋದರ ಸಹೋದರಿ, ಇವರು ಪರಿಷದರಾದ ಯೋವಾನನ ಸಹೋದರರು ಮತ್ತು ಜಬದಾಯನ ಮಕ್ಕಳಾಗಿದ್ದರು. ವೃತ್ತಿಯಲ್ಲಿ ಇವರು ಮೀನು ಹಿಡಿಯುವವರಾಗಿದ್ದರು. ಪ್ರಭು ಇವರನ್ನು ಸುವಾರ್ಥ ಸೇವೆಗೆ ಕರೆದರು. ತಮ್ಮ ಜೀವನದ ಮುಖ್ಯ ಘಟನೆಗಳಲ್ಲಿ ಪ್ರಭು ಯೇಸು ಪೇತ್ರ ಯಾಕೋಬ ಯೋವಾನರನ್ನು ಅವರು ಕರೆದುಕೊಂಡು ಹೋದರು. ತಾಬೋರ್ ಬೆಟ್ಟದ ಮೇಲೆ ಅವರು ಮರುರೂಪ ಹೊಂದಿದಾಗ, ಯಾಯಿರನ ಮಗಳಿಗೆ ಜೀವದಾನವನ್ನು ನೀಡುವಾಗ, ಗೆತ್ಸೆಮನಿ ತೋಪಿನಲ್ಲಿ ತಮ್ಮ ಹತ್ತಿರವಿದ್ದು ಪ್ರಾರ್ಥಿಸಲು ಈ ಮೂರು ಶಿಷ್ಯರನ್ನು ಯೇಸು ಕರೆದುಕೊಂಡು ಹೋದರೆಂದು ನಾವು ಓದುತ್ತೇವೆ. ಅಂದರೆ ಯೇಸುವಿಗೆ ಬಹಳ ಆತ್ಮೀಯವಾದವರು ಈ ಮೂರು ಶಿಷ್ಯರು. ಈ ಮೂರು ಶಿಷ್ಯರಲ್ಲಿ ಯೋವಾನನು ಬಹಳ ಯೇಸುವಿಗೆ ಆತ್ಮೀಯನಾಗಿದ್ದ, ಏಕೆಂದರೆ ಅವರ ಕಡೆ ರಾತ್ರಿ ಭೋಜನದಲ್ಲಿ ಯೇಸುವಿನ ಎದೆಗೆ ಒರಗಿಕೊಳ್ಳುವಂಥ ಆ ಸ್ವಾತಂತ್ರ್ಯ, ಆ ಸಂಬಂಧ ಸಂತ ಯೋವಾನರದಾಗಿತ್ತು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ನಮ್ಮ ಈ ಬದುಕಿನಲ್ಲಿ, ಮನುಷ್ಯನ ಬದುಕಿನಲ್ಲಿ ನಮ್ಮ ಕ್ರಿಸ್ತೀಯ ಬದುಕು ಎಂಥದ್ದು ಎಂದು ಇಂದಿನ ಮೊದಲನೇ ವಾಕ್ಯದಲ್ಲಿ ಸಂತ ಪೌಲರು ತಿಳಿಸುತ್ತಾರೆ. ನಮ್ಮ ಬದುಕು ಈ ನಿಧಿಯನ್ನು ಹೊಂದಿರುವಂಥ ಮಣ್ಣಿನ ಮಡಕೆಗಳಂತೆ, ನಾವು ನಮ್ಮ ಜೀವಿತದಲ್ಲಿ ಸೋಲನ್ನು, ಅಪಜಯವನ್ನು, ಪಾಪವನ್ನು ಮಾಡುವರಾಗಿದ್ದೇವೆ. ಹೀಗಿದ್ದರೂ ನಮ್ಮ ಜೀವನದಲ್ಲಿ ಪ್ರಭು ತಮ್ಮ ಅಮರತ್ವದ ನಿಧಿಯನ್ನು ನೀಡಿದ್ದಾರೆ. ಯಾವ ಪಾಪವು, ಯಾವ ದ್ರೋಹವು ನಮ್ಮನ್ನು ಹಾಳು ಮಾಡದಂತೆ ಪ್ರಭು ನಮಗೆ ನಮ್ಮ ಒಬ್ಬೊಬ್ಬರ ಆತ್ಮದಲ್ಲಿ ನಿತ್ಯ ಜೀವದ ಕೃಪೆಯನ್ನು ನೀಡಿದ್ದಾರೆ. ಆದ್ದರಿಂದ ನಾವು ಸಾಯುವವರಾಗಿದ್ದರೂ ಜೀವಕ್ಕಾಗಿ ನಾವು ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ಶುಭ ಸಂದೇಶದಿಂದ ಜೀವವನ್ನು ನಾವು ಪಡೆಯಲು ಏನು ಮಾಡಬೇಕೆಂದು ಪ್ರಭು ತಿಳಿಸುತ್ತಾರೆ. ಸೇವೆ, ಅಧಿಕಾರ ವ್ಯಾಮೋಹಕ್ಕಾಗಿ ಇತರರ ದಬ್ಬಾಳಿಕೆಯನ್ನು, ಇತರರ ಅಂತ್ಯವನ್ನು ಮಾಡುವ ಜನರನ್ನು ನಾವು ಇಂದಿನ ಕಾಲದಲ್ಲಿ ನೋಡುತ್ತೇವೆ. ಹಲವಾರು ಸರ್ಕಾರಗಳಲ್ಲಿ ಜನನಾಯಕರು, ಜನರ ಪ್ರತಿನಿಧಿಗಳು ದುಡ್ಡಿಗಾಗಿ, ಅಧಿಕಾರಕ್ಕಾಗಿ ತಮ್ಮ ಸ್ವಂತ ಪಕ್ಷಧರ್ಮವನ್ನು ಬಿಟ್ಟು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಎಷ್ಟೋ ನಿದರ್ಶನಗಳನ್ನು ನಾವು ನೋಡುತ್ತೇವೆ. ಆದರೆ ಅಧಿಕಾರ ಎನ್ನುವುದು ದಬ್ಬಾಳಿಕೆಗಾಗಿ, ಸ್ವಾರ್ಥಕ್ಕಾಗಿ ಅಲ್ಲ, ಬದಲಾಗಿ ಸೇವೆಗಾಗಿ ಎಂದು ಪ್ರಭು ಯೇಸು ಇನ್ನು ಶುಭ ಸಂದೇಶದಲ್ಲಿ ತಿಳಿಸುತ್ತಾರೆ. ಯಾಕೋಬ ಮತ್ತು ಯೋವಾನರ ತಾಯಿ ಯೇಸುವಿನ ಬಳಿಗೆ ಬಂದು ಅವರು ಕೇಳಿಕೊಳ್ಳುತ್ತಾರೆ, ನೀವು ನಿಮ್ಮ ಅಧಿಕಾರದೊಂದಿಗೆ ಬರುವಾಗ ನನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬರು ಬಲಗಡೆಯಲ್ಲೂ ಇನ್ನೊಬ್ಬರು ಎಡಗಡೆಯಲ್ಲೂ ಕೂರಲು ಅವರಿಗೆ ಅನುಮತಿಯನ್ನು ನೀಡಿ ಎಂದು ಹೇಳಿದಾಗ ಪ್ರಭು ಯೇಸು, ಈ ಲೋಕದಂತೆ ನೀವು ಅಧಿಕಾರ ಅಂತಸ್ತಿಗಾಗಿ ಆಸೆ ಪಡಬೇಡಿ. ದಬ್ಬಾಳಿಕೆಯಿಂದ ಅದೆಷ್ಟೋ ಜನರು ಅಧಿಕಾರವನ್ನು ನಡೆಸುತ್ತಾರೆ, ಆದರೆ ನಿಮ್ಮಲ್ಲಿ ಹಾಗೆ ಆಗಬಾರದು. ನಿಮ್ಮಲ್ಲಿ ಮೊದಲನೇನಾಗ ಬಯಸುವವನು ಎಲ್ಲರ ಸೇವಕನಾಗಿರಬೇಕು. ನಿಮ್ಮಲ್ಲಿ ಶ್ರೇಷ್ಠನಾಗ ಬಯಸುವವನು ಎಲ್ಲರ ಸೇವೆಯನ್ನು ಮಾಡುವನಾಗಿರಬೇಕು. ಏಕೆಂದರೆ ಮನುಷ್ಯಕುಮಾರನು ಈ ಜಗತ್ತಿಗೆ ಬಂದದ್ದು ಸೇವೆ ಮಾಡಿಸಿಕೊಳ್ಳಲು ಅಲ್ಲ, ಸೇವೆ ಮಾಡಲು ಎಂದು ಹೇಳಿ ಪ್ರಭು ಯೇಸು ಸೇವೆಯ ಆಳ ಉದ್ದವನ್ನು ತಮ್ಮ ಶಿಷ್ಯರುಗಳ ಪಾದವನ್ನು ತೊಳೆದರ ಮುಖಾಂತರ ಅವರಿಗೆ ಕಲಿಸಿದರು. ಇದನ್ನೇ ಎಲ್ಲ ಪರಿಷತರು ತಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಧರ್ಮಸಭೆಯಲ್ಲಿ ರಕ್ತಸಾಕ್ಷಿಗಳಾಗಿ ಅವರು ಮಡಿಯುತ್ತಾ ಪ್ರಭು ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಆದ್ದರಿಂದ ನಮ್ಮ ಜೀವಿತದಲ್ಲಿಯೂ ನಾವು ಸೇವೆಯಲ್ಲಿ, ಪರಪ್ರೀತಿಯಲ್ಲಿ ಪ್ರಭುವಿನ ಪ್ರಸನ್ನತೆಯನ್ನು ಅರಿಯುವಂಥ ನೋಟ ನಮ್ಮದಾಗಲಿ ಎಂದು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ ಸುತ್ತಮ್ಮದ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.